ಅಪಾಯಿಂಟ್ಮೆಂಟ್ ವಿಚಾರದಾಗ ಕಾಂಗ್ರೆಸ್ ಕೊಡಿಗೆ ಏನಿಲ್ಲ ಆರ್ಟಿಕಲ್ 371 ಜೆ ಯಾರು ರಿಜೆಕ್ಟ್ ಮಾಡಿದ್ರು ಯಾರು ತಂದ್ರು ಆರ್ಟಿಕಲ್ 371 ಜೆ ಈ ಭಾಗ ಜನರಿಗೆ ಶಕ್ತಿ ತುಂಬತದ ಇಲ್ಲ ನೀವು ಹೇಳ್ರು ನೋಡಂ ಆರ್ಟಿಕಲ್ 371 ಜೆ ಎಷ್ಟು ಅದಕ್ಕೆ ಎಷ್ಟು ಎಷ್ಟು ಉಪಯೋಗ ಅದ ಹೇಳ್ರಿ ಇಲ್ಲ ಹೇಳ್ರಿ ಸರ್ ಇಲ್ಲ 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 ನೀವು ಹಂಗ ಅನ್ಬೇಡ್ರಿ ಅದೇ ಸ್ಟ್ಯಾಟಿಸ್ಟಿಕ್ ತೆಗಿರಿ ಉದಾಹರಣೆ ಒಂದು ಹೇಳ್ತೀನಿ ಈ ಆರ್ಟಿಕಲ್ 371 ಜೆ ಬರೋದಕ್ಕೆ ಮೊದಲ ನಮ್ಮ ಭಾಗದಲ್ಲಿ ಎಷ್ಟು ಮೆಡಿಕಲ್ ಸೀಟ್ಗಳು ಗವರ್ನಮೆಂಟ್ ಸೀಟ್ ವಿದ್ಯಾರ್ಥಿಗಳಿಗೆ ಲಭ್ಯ ಇದ್ದವು ತೆಗಿರಿ ಸ್ಟ್ಯಾಟಿಸ್ಟಿಕ್ಸ್ ಹಾಕ್ರಿ ಈಗ ಎಷ್ಟು ಲಭ್ಯವ ಹಾಕ್ರಿ ನೀವು 30,000 ಇಂದ 50,000 ದಾಗ ನಿಮಗೆ ಗವರ್ನಮೆಂಟ್ ಸೀಟ್ ಸಿಗ್ತವ್ರಿ ಗವರ್ನಮೆಂಟ್ ಕಾಲೇಜ್ಗಳಾಗ ಸಿಗ್ತವ್ರಿ ನನಗೆ ಅನ್ಸೋಮೆಟಿಗೆ 900 ಕ್ರಾಸ್ ಆಗಿರ್ಬೇಕು 900,000 ಕ್ರಾಸ್ ನಿಮಗೆ ರಿಸರ್ವೇಷನ್ ಈ ಉದಾಹರಣೆ ಟೀಚರ್ಸ್ ಹೇಳ್ತೀನಿ ಮೊದಲು ಟೀಚರ್ ಸೆಲೆಕ್ಷನ್ ನಾವು ನೋಡ್ತೀವಿ ಎಲ್ಲಿ ಅದಲ್ಲಿ ಬಿಜಾಪುರದವರು ಹುಬ್ಬಳ್ಳಿದವರು ಧಾರವಾಡದವರು ಅವರು ಬರ್ತಿದ್ರು 90% ನಮ್ಮ ಭಾಗದವ್ರು 10-15% ಈಗ ನಮ್ಮ ಭಾಗದವ್ರು ಆರಿಲ್ಲ 90% ಬೇರೆ ಭಾಗಕ್ಕೆ ನಮಗೆ 8% ಸಿಗ್ತದಿಲ್ಲ ನಮ್ಮ ಭಾಗದಾಗ ಇಂಟರ್ವ್ಯೂ ಕರೆದಾಗ 8% ನಮಗೆ ಸಿಗ್ತಿದ್ದಿಲ್ಲ ಈಗಿಲ್ಲಿ ನಮಗೆ 80-85% ತನಕ ಕೊಡ್ತಾರೆ ಆ ಭಾಗದಾಗ 8% ಸಿಗ್ತದೆ ಮತ್ತೆ ಇದು ಕಾಂಗ್ರೆಸ್ ಮಾಡಿಲ್ಲ ರಿಜೆಕ್ಟ್ ಯಾರು ಮಾಡಿದ್ರು ರಿಜೆಕ್ಟ್ ಯಾರು ಮಾಡಿದ್ರು ಮಾಡಿದ್ರು ಮತ್ತೆ ಏನು ಮಾಡಿದ್ರು ಅಂತ ಕೇಳ್ತಾರಲ್ಲ ಈ ವರ್ಷ 5000 ಕೋಟಿ ಕೊಡ್ತು ಅಂತ ಹೇಳಿದ್ರು ಸಿದ್ದರಾಮಯ್ಯ 5000 ಕ್ರೋರ್ಸ್ ಕೆಕೆಆರ್ಡಿಪಿಗೆ ಅನೌನ್ಸ್ ಮಾಡಿದ್ರು ಲಾಸ್ಟ್ ಟೈಮ್ ಏನು ಅನೌನ್ಸ್ ಮಾಡಿದ್ರು ಇದು ಬೊಮ್ಮಾಯಿ ಸರ್ಕಾರ ಇದ್ದಾಗ 3000 ಕೋಟಿ ಅನೌನ್ಸ್ ಮಾಡಿದ್ರು ಎಸ್ ಡಿ ಪಿ ಕೊಟ್ಟರೆ ನೋಡ್ರಿ ತೆಗೆದು ಹಾಕ್ರಿ ನೋಡ್ರಿ ತೆಗಿರಿ ನೀವು ಎಸ್ ಡಿ ಪಿ ಅಮೌಂಟ್ ಬಂತ ನೋಡ್ರಿ ನೀವೂ ಸ್ಟೇ ನಿಮ್ಮ ಕೆಲಸ ಅದಾದ್ರಿ ಯಾಕಂದ್ರೆ ನೀವು ಬರೀ ಕ್ವಶನ್ ಕೇಳ್ತಕ್ಕಂಥದ್ದಲ್ಲ ನೀವು ಇಂತಿಂಥವು ಆಕೇಸಿಂದ ಇದಕ್ಕೆ ತರಬೇಕು ಯಾರೇ ಇರಲಿ ಕಾಂಗ್ರೆಸ್ ಇರಲಿ ದಳ ಇರಲಿ ಬಿ ಜೆ ಪಿ ಇರಲಿ ಪಾರ್ಟಿ ಮುಖ್ಯ ಅಲ್ಲ ನಿಮಗೆ ಮುಖ್ಯ ಇರ್ತಕ್ಕಂಥವ್ರು ತೊಂದರೆ ಆಗ್ತಕ್ಕಂಥದ್ದು ಹೈಲೈಟ್ ಮಾಡ್ತಕ್ಕಂಥ ಅದು ನೀವು ಮಾಡಬೇಕಲ್ಲ ಎಲ್ಲರೂ ಯಾಕೆ ನಾ ಇಲ್ಲ ನಾನು 7 ಸರಿ ಚುನಾವಣೆಗೆ ನಿಂತೀನಿ ನಾನು ಇನ್ನು ಯಾರು ಯೋಗ್ಯಾರ ಪಕ್ಷದ ಅಧ್ಯಕ್ಷರ ಸಾಕಷ್ಟು ದೊಡ್ಡದಾರ ಪಕ್ಷ ಅಧಿಕಾರ ಬರಬೇಕಾದ್ರೆ ಅವರು ಮೇನ್ ಕಾರಣ ರೀ ಎಲ್ಲರೂ 135 ಮಂದಿ 6 ಮಂದಿ ಶಾಸಕರು ಎಲ್ಲರೂ ಆಗ್ಬೇಕನ್ನೋರು ಇದ್ದಿರ್ಬೋದು ಎಲ್ಲರೂ ಯೋಗ್ಯರಿ ಒಂದು ಸ್ಥಾನ ಕೊಟ್ಟು ನೋಡಿದಾಗ ಯೋಗ್ಯತೆ ಗೊತ್ತಾಗ್ತದೆ ಇದ್ದಿರ್ಬೋದು ಅದ್ರಾಗೇನು ಅದು ನಮ್ಮ ಪಕ್ಷದ ಮುಖ್ಯಮಂತ್ರಿ ಮಾಡೋದು ಬಿಡೋದು ನಮ್ಮ ಪಕ್ಷದ ತೀರ್ಮಾನ ಅದು ಈಗ ನಮ್ಮ ಪಕ್ಷದ ಮುಖ್ಯಮಂತ್ರಿ ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಮಾಡ್ಯಾರ ಈಗ 5 ವರ್ಷ ತನಕ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇರ್ತಾರೆ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೋ ಶಾಸಕರ ಜೊತೆ ಸಮಾಲೋಚನೆ ಮಾಡಿ ತೀರ್ಮಾನ ತಗೋ 5 ವರ್ಷ ಹೇಳಕ್ಕೆ ಬರಲ್ಲ ಈಗ ನೋಡ್ರಿ ನಾಳಿದ್ದು ಯಾರು ನಾಳೆಗೆ ಏನಾಗ್ತದೆ ನಮಗಂದ ಹೆಂಗೆ ಗೊತ್ತಾಗ್ತದೆ ನಾಳೆಗೆ ನನಗೆ ಏನಾಗ್ತದೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಇದು ಹೇಳಕ್ಕೆ ಬರಲ್ಲ ಇದು ನಮ್ಮ ಹೈಕಮಾಂಡ್ ಅದ 5 ವರ್ಷ ಇವತ್ತಿನ ಇವತ್ತಿಗೆ ಮುಂದೆ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂಬದು ನಮ್ಗೆ ವಿಶ್ವಾಸ ಮುಂದೆ ಪೂರ್ಣ ಅವಧಿ ಇರ್ತಾರೆ ಅಂಬ ವಿಶ್ವಾಸ ಅದ ನಮ್ಮ ಪಕ್ಷದ ಹೈಕಮಾಂಡ್ ಏನಾಗ್ತದೆ ಏನೇನಾಗ್ತದೆ ಮುಂದೆ ನಾವು ಏನು ಕನಸು ಕಾಣ್ತೀವಿ ಏನಾಗ್ತದೆ ಅದಾಗ್ತದೆ ಮುಂದೆ ನೋಡೋಣ ಏನೇನಾಗ್ತದೆ ಏನೇನಿಲ್ಲ ಬಹಳಷ್ಟು ಮಂದಿ ಕನಸು ಕಾಣಲಕ್ಕತ್ತಾರೆ ಜನವರಿದಾಗ ನಾವು ಸರ್ಕಾರ ಮಾಡ್ತೀವಿ ಫೆಬ್ರವರಿದಾಗ ಮಾಡ್ತೀವಿ ಡಿಸೆಂಬರ್ದಾಗ ಮಾಡ್ತೀವಿ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ